ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ಕೆಂಡತಡಿಯ ರೆಸಿಪಿ ಜೊತೆ ಬಂದಿದ್ದೀನಿ ಸೊ ತುಂಬ ಜನ ನಮ್ಮ ಕರಾವಳಿಯವರಿಗೆ ಗೊತ್ತಿರ್ಬೋದು ಇಲ್ಲಿ ಯಾವ ಥರ ಮಾಡ್ತಾರೆ ಅಂತ ಬಟ್ ನಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಎಷ್ಟು ಯಮ್ಮಿ ಆಗಿರುತ್ತೆ ಗೊತ್ತಾ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಯಾವ ಥರ ಮಾಡ್ತಾರೆ ಅಂತ ಫುಲ್ ಡಿಟೇಲ್ ಆಗಿ ತೋರಿಸಿದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಈ ರೆಸಿಪಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸರಿನಾ ಸೊ ಇವಾಗ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಫಸ್ಟ್ ನೋಡಿ ಅಕ್ಕಿನ ನೆನೆ ಹಾಕಬೇಕು ಫಸ್ಟು ನೋಡಿ ನಾಲ್ಕು ಗ್ಲಾಸ್ ಆಗುವಷ್ಟು ಸೊ ಮಸೂರಿ ಬ್ರೋಕನ್ ರೈಸನ್ನು ತೊಗೊಂಡಿದ್ದೀವಿ ನೀವು ನಾರ್ಮಲ್ ದೋಸೆ ಅಕ್ಕಿನಾದರೂ ತೊಗೊಬೋದು ಆ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಆಗುವಷ್ಟು ಬಾಯ್ಲ್ಡ್ ರೈಸ್ ಕುಚ್ಚಲು ಅಕ್ಕಿನ ತಗೊಬೇಕು ಸೊ ಅದನ್ನು ಒಂದು ನಾಲ್ಕೈದು ಗಂಟೆ ಚೆನ್ನಾಗಿ ಅದನ್ನೆನೇಬೇಕು ಈ ಕಡೆ ನೋಡಿ ಮಂಗಳೂರು ಸೌತೆಕಾಯಿ ಇದೆಯಲ್ಲ ಅದನ್ನು ಸಿಪ್ಪೆಯೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಇದನ್ನು ರುಬ್ಕೊಬೇಕು ಅಕ್ಕಿ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಸೌತೆಕಾಯಿ ಹಾಕ್ತಾ ಹಾಕ್ತಾ ರುಬ್ಕೊಳ್ಬೇಕು ಚೆನ್ನಾಗಿ ಅಕ್ಕಿನ ತೊಳೆದು ಅದನ್ನು ಹಾಕ್ಬಿಟ್ಟು ಅದಕ್ಕೆ ಈ ಸೌತೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕಿಬಿಟ್ಟು ರುಬ್ಬಬೇಕು ನೀರನ್ನು ಸ್ವಲ್ಪನೇ ಹಾಕೊಳ್ಳಿ ಜಾಸ್ತಿ ಹಾಕೋಬೇಕಡಿ ಬಿಕಾಸ್ ಸೌತೆಕಾಯಿಯಲ್ಲೂ ತುಂಬಾ ನೀರು ಬಿಡುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ ಹಿಟ್ಟನ್ನು ರುಬ್ಕೊಳ್ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ರುಬ್ಕೊಂಡು ಬರೋಣ ಇದರ ಕನ್ಸಿಸ್ಟೆನ್ಸಿ ನೋಡಿ ಇಷ್ಟು ಮಂದವಾಗಿರಬೇಕು ತುಂಬ ನೀರಾಗಿ ಮಾಡೋದಕ್ಕೆ ಹೋಗಬೇಡಿ ಈ ಥರ ದೋಸೆ ನಾರ್ಮಲ್ ಸೌತೆಕಾಯಿ ದೋಸೆ ಎಲ್ಲ ಮಾಡೋವಾಗ ಯಾವ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ ಅದೇ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಸೊ ನೀರು ಹಾಕೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿದ್ರೆ ಆಯಿತು ಸೌತೆಕಾಯಿನಲ್ಲೂ ತುಂಬಾ ನೀರು ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ ಅದ್ರ ಜೊತೆಗೆ ಸ್ವಲ್ಪ ಈ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದಾರೆ ಆ್ಯಂಡ್ ಹಸಿರು ಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಅರಶಿನ ಪುಡಿನೂ ಹಾಕಿ ಇಟ್ಕೊಂಡಿದ್ದಾರೆ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಬೇಕು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಆಮೇಲೆ ಉದ್ದಿನ ಬೇಳೆ ಮೆಣಸಿನ್ಕಾಯಿ ಇದಿಷ್ಟು ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ಸ್ವಲ್ಪ ಕರ್ಬೇವು ಸೊಪ್ಪನ್ನು ಕೂಡ ಹಾಕೊಳ್ಳಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಟ್ರಾನ್ಸ್ಪರೆಂಟ್ ಆಗೋ ತನಕ ಅದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಇವಾಗ ನೋಡಿ ಈರುಳ್ಳಿ ಕಲರ್ಸ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಇದನ್ನು ಇವಾಗ ನಾವು ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಆ ಬ್ಯಾಟರ್ಗೆ ಹಾಕ್ಕೊಳ್ಬೇಕು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಕಟ್ಗೆ ಒಲೆನಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಆ್ಯಂಡ್ ಪರ್ಫೆಕ್ಟ್ ಇರುತ್ತೆ ಕೂಡ ಇದು ಟ್ರೆಡಿಷ್ನಲ್ ಮೆಥಡ್ ಅಂದರೆ ಇದನ್ನು ಕಟ್ಗೆ ಒಲೆಯಲ್ಲಿ ಕೆಂಡ ಅಲ್ಲ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬಿಟ್ಟು ಮಾಡೋದು ಇಲ್ಲಿ ಇವಾಗ ನೋಡಿ ಒಂದು ಬಾಳೆ ಎಲೆನ ಕೂಡ ಬಾಡಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಆ್ಯಂಡ್ ಇಲ್ಲಿ ಈ ಕಡೆ ಕೆಂಡ ಕೂಡ ರೆಡಿ ಆಗ್ತಾ ಇದೆ ಕೆಂಡ ತುಂಬ ಇಂಪಾರ್ಟೆಂಟ್ ಹೇಳೋ ಹಾಗೆ ಕೆಂಡ ತಡೆಯೋಕ್ಕೆ ಕೆಂಡ ಬೇಕೇ ಬೇಕು ಇವಾಗ ಹಿಟ್ಟು ಕೂಡ ಚೆನ್ನಾಗಿ ರೆಡಿ ಆಗಿದೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ಕೆಂಡ ಕೂಡ ನೋಡಿ ಚೆನ್ನಾಗಿ ಆಗಿದೆ ಸೊ ಇದು ಫುಲ್ಲು ಅದು ಕೆಂಡನ ನಾವು ಇದು ದೋಸೆ ಬ್ಯಾಟರೆಲ್ಲ ಹಾಕಿದ ನಂತರ ಮೇಲೆಗಡೆಯಿಂದ ಒಂದು ಮಣ್ಣಿನ ಮುಚ್ಚಳ ಮುಚ್ಚಿಬಿಟ್ಟು ಅದ್ರ ಎಲ್ಲ ಹಾಕೋದಕ್ಕಿರುತ್ತೆ ಸೊ ದ್ಯಾಟ್ ಅದು ಚೆನ್ನಾಗಿ ರೋಸ್ಟ್ ಆಗಬೇಕು ಅನ್ನೋದು ಒಂದು ರೀಸನ್ನು ಸೊ ತಡಿಯ ಮಾಡುವಂಥ ಪರ್ಫೆಕ್ಟ್ ಟ್ರೆಡಿಷನಲ್ ಮೆಥಡನ್ನು ಇವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಇವಾಗ ನೋಡಿ ನಾವು ಒಗ್ಗರಣೆ ಮಾಡಿದ್ವಲ್ಲ ಅದು ಅದೇ ಬಾಣಲಿನ ಚೆನ್ನಾಗಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೀವಿ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕ್ಕೊಳ್ಬೇಕು ಸ್ವಲ್ಪ ತುಪ್ಪ ಸ್ವಲ್ಪ ಹಾಕೊಳ್ಳಿ ಎಣ್ಣೆ ಹಾಕೋದ್ ಬದಲು ತುಪ್ಪ ಹಾಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದಷ್ಟು ದಪ್ಪ ತಳ ಇರೋ ಬಾಣಲಿನ ತಗೊಳ್ಳಿ ಕಬ್ಬಿಣದ ಬಾಣಲಿ ಅಥವಾ ಈ ಥರ ದಪ್ಪ ತಳ ಇರೋ ಬಾಣಲಿನ ತಗೊಳ್ಳಿ ಇವಾಗ ಅದಕ್ಕೊಂಚೂ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ನೋಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡ್ರೆ ನಾವು ಹಾಕಿದಾಗ ಚೆನ್ನಾಗಿ ಎಲ್ಲ ಕೂಡ ಆಗುತ್ತೆ ಹೀಟನ್ನು ಅದಕ್ಕೆ ಹಾಕಿದಾಗ ನೀಟಾಗಿ ಬನ್ನಾಗಿ ಅದು ಇದು ಬರುತ್ತೆ ಅಂತ ಏನಿಲ್ಲ ಈಗ ನಾವು ಒಂದು ರೆಡಿ ಮಾಡ್ಕೊಂಡಿರೋ ಒಂದು ಮಸಾಲೆ ಹುಟ್ಟು ಏನಿದೆ ಅದನ್ನು ಅದಕ್ಕೆ ಹಾಕೋದೇ ಆಯಿತು ಹಾಕೊಂಡ್ಬಿಟ್ಟು ಇದನ್ನು ಕುಕ್ ಮಾಡೋದು ಒಂದು ಕರೆಕ್ಟ್ನ ಕಡಲಲ್ಲಿ ಕುಕ್ ಮಾಡಬೇಕು ಇಲ್ಲ ಅಂದರೆ ಕರೆಕ್ಟಾಗಿ ಬೇಯೋದಿಲ್ಲ ಜಾಸ್ತಿ ಬೆಂಕಿನೂ ಹಾಕಬಾರ್ದು ಜಾಸ್ತಿ ಹೂಡಿನ ಇಟ್ಕೊಂಡ್ರೆ ಚೆನ್ನಾಗಿ ಕುಕ್ ಆಗೋದಿಲ್ಲ ಯಾಕಂದ್ರೆ ದಪ್ಪ ಕಾಫಿ ಹತ್ತಿದಲ್ಲ ಅದಕ್ಕೋಸ್ಕರ ನೋಡಿ ಮೇಲ್ಗಡೆಯಿಂದ ಈ ಥರ ಒಂದು ಬಾಳೆ ಎಳೆನ ಬಾಡಿಸ್ಕೊಡ್ಬೇಕು ಬಾಳೆ ಎಳೆನ ಮುಚ್ಕೊಳ್ಬೇಕು ಆಮೇಲೆ ಮೇಲ್ಗಡೆಯಿಂದ ಒಂದು ಮಣ್ಣಿನ ತಟ್ಟೆ ಅದು ಕರೆಕ್ಟಾಗಿ ಸೆಟ್ಟಾಗಿ ಕುತ್ಕೊಬೇಕು ತಟ್ಟೆ ಅದು ಫುಲ್ ಮುಚ್ಚಳ ಆ ಥರ ಬರಬೇಕು ಸೊ ಅದನ್ನು ನೀಟಾಗಿ ಇದ್ದಾರೆ ಮಣ್ಣಿನ ತಟ್ಟೆ ಎಲ್ಲ ಬೇರೆ ತಟ್ಟೆನೂ ಆಗ್ಬೋದು ಸ್ಟೀಲ್ ಆದರೆ ಮೇಲ್ಗಡೆಯಿಂದ ಕೆಂಡ ಹಾಕಿದಾಗ ಸ್ಟೀಲ್ ಪ್ಲೇಟೆಲ್ಲ ಹಾಳಾಗಿಬಿಡುತ್ತೆ ಅದಕ್ಕೋಸ್ಕರ ಮಣ್ಣಿಂದಾದರೆ ಬೆಸ್ಟು ಆಮೇಲೆ ನೋಡಿ ನಾವು ಆಲ್ರೆಡಿ ಕೆಂಡ ಚೆನ್ನಾಗಿ ಮಾಡಿ ಇಟ್ಕೊಂಡಿರಬೇಕು ಇದರಿಂದ ಒಲೆಯಿಂದ ಸ್ವಲ್ಪ ಕೆಂಡ ತೆಗೆದ್ಬಿಟ್ಟು ಮೇಲೆಲ್ಲ ಸ್ಪ್ರೆಡ್ ಮಾಡಿ ಇರಬೇಕು ಈ ಥರ ಯಾಕೆ ಮಾಡ್ತೀವಿ ಅಂತಂದರೆ ಮೇಲೆಗಡೆ ಕೂಡ ಅದು ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡ್ತೀವಿ ಇದಕ್ಕೆ ಹೇಳೋದು ಕೆಂಡ ಅಡ್ಡಿಯ ಅಂತ ಆ್ಯಂಡ್ ನೀಟಾಗಿ ಕುಕ್ಕಾಗಬೇಕು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಅದು ಜಾಸ್ತಿ ಫ್ಲೇಮ್ ದಗದಗ ಅಂತ ಉರಿತಾ ಇದ್ದರೆ ಚೆನ್ನಾಗಿ ಬೇಯೋದಿಲ್ಲ ಒಳಗಡೆವರೆಗೂ ದಪ್ಪ ಇರುತ್ತಲ್ಲ ಹಿಟ್ಟು ಸೊ ಅವಾಗ ಅದು ಒಳಗಡೆವರೆಗೂ ಬೇಯೋದಿಲ್ಲ ಅಡಿಯೆಲ್ಲ ಸುಟ್ಟೋಗಿಬಿಡತ್ತೆ ಮೇಲ್ಗಡೆನು ಸುಟ್ಟೋಗಿಬಿಡುತ್ತೆ ಸೊ ಇದನ್ನು ಬೇಯಿಸೋದು ಒಂದು ಟ್ರಿಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಗಬೇಕು ಅಂತಂದರೆ ಸೊ ನೀಟಾಗಿ ಆಗಿ ಅದನ್ನು ಕರೆಕ್ಟಾಗಿ ಕುಕ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಲ್ಲಿ ಸಣ್ಣ ಸಣ್ಣ ಸೌದೆಯನ್ನು ಕೂಡ ಇದರ ಮೇಲ್ಗಡೆ ಹಾಕಿಬಿಟ್ಟಿದ್ದಾರೆ ಯಾಕೆಂತಂದರೆ ಆಗಲಿ ಅಂತ ಸ್ವಲ್ಪ ಚೆನ್ನಾಗಿ ಅದನ್ನು ಮೀಡಿಯಮ್ ಆಗಿ ಒನ್ ಅವರ್ ಕುಕ್ ಮಾಡಬೇಕು ಕರೆಕ್ಟಾಗಿ ಒನ್ ಅವರ್ ಬೇಕಾಗುತ್ತೆ ಜಾಸ್ತಿ ಬೆಂಕಿನೂ ಹಾಕಬೇಡಿ ನೋಡಿ ಈ ಥರ ಜಸ್ಟ್ ಅದು ಮೇಲುಗಡೆ ಆಗಲಿ ಅಂತ ಇವಾಗ ಹಾಕಿರೋದಷ್ಟೇ ಆಮೇಲೆ ಕೆಂಡ ಮಾತ್ರ ಇರುತ್ತೆ ಅಲ್ಲಿ ರೋಸ್ಟ್ ಆಗೋದಕ್ಕೆ ಈ ಥರ ಬೆಂಕಿ ಉರ್ಕೊಂಡಿರೋದಿಲ್ಲ ನೋಡಿ ಇವಾಗ ಕರೆಕ್ಟಾಗಿ ಕೆಂಡ ಎಲ್ಲ ಆಗಿದೆ ಈ ಥರ ಕೆಂಡ ಆದರೆ ಆಯಿತು ಸೊ ಅದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹದವಾಗಿ ಬೇಯುತ್ತೆ ಇವಾಗ ಒಂದು ಗಂಟೆ ಬಿಟ್ಟು ಇದನ್ನು ಕೆಂಡ ಎಲ್ಲ ತೆಗಿತಾ ಇದ್ದೀವಿ ಮೇಲುಗಡೆ ಇರೋದೆಲ್ಲ ಇದು ಕುಕ್ ಆಗಿರುತ್ತೆ ಸೊ ಇದರ ಎಲ್ಲ ಕೆಂಡ ಹಾಕಿರ್ತೀವಲ್ಲ ಪ್ಲೇಟಲ್ಲಿ ಫುಲ್ಲು ಸೊ ಅದನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಬೂದಿ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ತೆಗಿಯೋದು ಸ್ವಲ್ಪ ಕೆಲಸ ಇಡಿಸತ್ತೆ ನೋಡೋಣ ಯಾವ ಥರ ಬಂದಿದೆ ಏನು ಅಂತ ಓಕೆನಾ ಇವಾಗ ಇದರ ಮೇಲ್ಗಡೆ ಇರೋ ಪ್ಲೇಟನ್ನು ಬಿಡೋಣ ಅವಾಗ ನಮ್ಗೆ ಗೊತ್ತಾಗುತ್ತೆ ಕರೆಕ್ಟಾಗಿ ಕುಕ್ ಆಗಿದೆ ಏನು ಅಂತ ನೋಡಿ ಸೈಡಲ್ಲೆಲ್ಲ ಸ್ವಲ್ಪ ಬೂದಿ ಥರ ಇದೆಯಲ್ಲ ಅದನ್ನೆಲ್ಲ ಗಾಳಿ ಹಾಕೋ ಉದ್ರೆ ಅದು ಹೋಗುತ್ತೆ ಸೊ ನೋಡಿ ಇಷ್ಟು ಕರೆಕ್ಟಾಗಿ ರೋಸ್ಟ್ ಆಗಿದೆ ಕರೆಕ್ಟಾಗಿ ಕುಕ್ ಆಗಿದೆ ಸೊ ಇದನ್ನು ಇವಾಗ ತೆಗಿಬೇಕು ನೋಡಿ ನೀಟಾಗಿ ಬರುತ್ತೆ ನಾವು ಕರೆಕ್ಟಾಗಿ ಮೀಡಿಯಮ್ ಆಗಿ ಕುಕ್ ಮಾಡಿದ್ರೆ ಅದು ಗಂಧವಾಗಿ ಬೆಂದಿರುತ್ತೆ ಆ್ಯಂಡ್ ನೀಟಾಗಿ ಬರುತ್ತೆ ಕೂಡ ಸ್ವಲ್ಪ ತುಪ್ಪ ಕೂಡ ಹಾಕಿರ್ತೀವಲ್ಲ ಫಸ್ಟೇ ಸೊ ಕರೆಕ್ಟಾಗಿ ಎದ್ದುಬಿಟ್ಟು ಬರುತ್ತೆ ನೋಡಿ ಪರ್ಫೆಕ್ಟಾಗಿ ಆಗಿದೆ ಆ್ಯಂಡ್ ಕಲರ್ ಕೂಡ ನೋಡ್ಬೋದು ಮೇಲುಗಡೆ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಆ್ಯಂಡ್ ಅಡಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ ಸೂಪರ್ ಆಗಿತ್ತು ಇದರ ಮೇಲ್ಗಡೆ ಎಲ್ಲ ಸ್ವಲ್ಪ ಥರ ಇದ್ದರೆ ಅದನ್ನು ನೀಟಾಗಿ ನಾವು ತೆಗೆದುಬಿಟ್ರೆ ಆಯಿತು ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಚೆನ್ನಾಗಾಗಿದೆ ಕಲರ್ ಕೂಡ ನೋಡಿದಾಗಲೇ ಗೊತ್ತಾಗ್ಬೋದು ಜಾಸ್ತಿನೂ ರೋಸ್ಟ್ ಆಗಿಲ್ಲ ಕಡಿಮೆನೂ ಆಗಿಲ್ಲ ನೋಡಿ ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಮೆಲೆಗಡೆ ಅಂತೂ ಫುಲ್ ಕ್ರಂಚಿಯಾಗಿ ಸಾಫ್ಟ್ ಸಾಫ್ಟಾಗಿ ಸೂಪರ್ ಆಗಿರುತ್ತೆ ನೀವು ಈ ರೆಸಿಪಿನ ಯಾವತ್ತೂ ಟ್ರೈ ಮಾಡಿಲ್ಲ ಅಂತಂದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಾಗಿ ಕೂಡ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ ಥರನೂ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಸೊ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್